ಐ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರಿಗೆ ಸಿಗಬಹುದಾದ ರಜಾ ನಿಯಮಗಳು ಲೀವ್ ರೂಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದು ಕೆ ಸಿ ಎಸ್ ಆರ್ ನಿಯಮದಲ್ಲಿ ನೂರ ಐದರಿಂದ ಇನ್ನೂರ ಆರರವರೆಗೆ ಬರುತ್ತದೆ ಏನು ರಜಾ ಸೌಲಭ್ಯಗಳಿದ್ದಾವೆ ಯಾವ ರೀತಿ ರಜಾ ಸೌಲಭ್ಯಗಳಿದಾವೆ ನಮಗೆ ಗೊತ್ತಿರತಕ್ಕಂಥದ್ದು ಪ್ರಮುಖವಾಗಿ ಸಿ ಎಲ್ಲು ಇ ಎಲ್ ಅಂತ ಎರಡು ಹೇಳ್ತೀವಿ ಕೆಲವರಿಗೆ ಎಚ್ ಪಿ ಎಲ್ ಅಂತ ಹೇಳ್ತೀವಿ ಇವನ್ನು ಹೊರತುಪಡಿಸಿ ಇನ್ನೂ ಇತರ ಯಾವುದಾದ್ರು ರಜೆಗಳಿದಾವೆ ಇಲ್ವಾ ಅನ್ನೋದ್ರ ಕುರಿತು ನಾನು ಮಾತಾಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ ಈಗ ಸರ್ಕಾರಿ ನೌಕರರು ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು ರಜಾ ಸೌಲಭ್ಯವನ್ನು ಪಡೆಯಬಹುದು ಅಂತ ಇದೆ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನತಿವನ್ನು ಪಡಿಬೇಕಾಗ್ತದೆ ಸಕ್ಷಮ ಪ್ರಾಧಿಕಾರ ಅಂದರೆ ರಜೆ ಮಂಜೂರು ಮಾಡ್ತಕ್ಕಂಥ ಅಧಿಕಾರ ಯಾರು ನಿಮ್ಮ ಡ್ರಾಯಿಂಗ್ ಆಫೀಸರ್ಸ್ ಇರ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಡಿ ಒ ಎಸ್ ಪಿನವರು ಇರ್ತಾರೆ ಅದು ಹೈಸ್ಕೂಲ್ಗಳಲ್ಲಿ ಎಚ್ ಎಮ್ಗಳು ಇರ್ತಾರೆ ಪ್ರೈಮರಿ ಸ್ಕೂಲ್ಗೆ ಬಿ ಓ ಇರ್ತಾರೆ ಈ ರೀತಿಯಾಗಿರ್ತಕ್ಕಂಥ ವಿವಿಧ ಇಲಾಖೆಗಳಿಗೆ ಕೆಲವೊಂದು ನಾವೇನು ಮಾಡಿದ್ದೀವಿ ಅಂದರೆ ರಜೆಯನ್ನು ಮಂಜೂರು ಮಾಡ್ತಕ್ಕಂಥ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ ಯಾರು ಮಂಜೂರು ಮಾಡ್ತಾರೋ ಅವರನ್ನು ಸಕ್ಷಮ ಪ್ರಾಧಿಕಾರ ಅಂತ ರಜೆಯು ಸರ್ಕಾರಿ ನೌಕರರ ಹಕ್ಕಲ್ಲ ಅಂತ ಒಂದು ನಿಯಮ ನೂರ ಏಳರಲ್ಲಿ ಹೇಳ್ತದೆ ಸಾರ್ವಜನಿಕ ಸೇವಾ ಅಗತ್ಯತೆಯಲ್ಲಿ ರಜೆ ಮಂಜೂರು ಮಾಡುವ ಪ್ರಾಧಿಕಾರವು ಕೋರಿರುವ ರಜೆಯನ್ನು ತಿರಸ್ಕರಿಸಬಹುದು ಈಗಾಗಲೇ ಮಂಜೂರಾಗಿದ್ದಾರೆ ಅದನ್ನು ರದ್ದುಪಡಿಸ್ತಕ್ಕಂಥ ಹಕ್ಕು ಇದು ಯಾವಾಗ ತೀರ ಸಾರ್ವಜನಿಕ ಸೇವೆ ಅತ್ಯಗತ್ಯ ಅಂತ ಕಂಡುಬಂದಂಥ ಸಂದರ್ಭದಲ್ಲಿ ಸಮರ್ಥನೀಯ ಕಾರಣಗಳಿಲ್ಲದಿದ್ದಲ್ಲಿ ಅನಧಿಕೃತ ಗೈರು ಹಾಜರಿಯಿಂದ ತೀರ್ಮಾನಿಸಬಹುದು ಮತ್ತು ಹಾಗೂ ದುರ್ನಡತೆಗೆ ಇಲಾಖೆ ವಿಚಾರಣೆಯನ್ನು ಸಹ ಹೂಡಬಹುದು ಅಂತ ಒಂದು ನಿಯಮ ಹೇಳಿದೆ ಮುಷ್ಕರದಲ್ಲಿ ಭಾಗವಹಿಸಿದ್ದಲ್ಲಿ ಕಾನೂನು ಬಾಹಿರ ಅಂತೇಳಿ ಪರಿಗಣಿಸಿ ಕ್ರಮ ಜರುಗಿಸಬಹುದಾಗಿರತಕ್ಕಂತಹ ಒಂದು ರೂಲ್ಸು ಸಹ ಇದೆ ಮುಷ್ಕರದಲ್ಲಿ ಭಾಗವಹಿಸಿದ ದಿನಾಂಕದಿಂದ ನೌಕರನ ಲೆಕ್ಕದಲ್ಲಿ ಏನು ಗಳಿಕೆ ರಜೆ ಅಥವಾ ಅರ್ಧ ವೇತನ ರಜೆ ಎಲ್ಲ ರಜೆಯು ಸರ್ಕಾರ ಮುಟ್ಟುಗೋಲು ಹಾಕೊಳ್ಳಬಹುದು ಅದು ಇದೆ ನಾಲ್ಕು ತಿಂಗಳಿಗೂ ಮೀರಿದ ಅನಧಿಕೃತ ಗೈರು ಹಾಜರಿ ನೌಕರನ್ನು ಕೆ ಸಿ ಎಸ್ ಆರ್ ನಿಯಮ ಸಾವಿರದ ಒಂಬೈನೂರ ಐವತ್ತೇಳರ ಆ ಪ್ರಕಾರ ವಿಚಾರಣೆಗೊಳಿಸಿ ಸೇವೆಯಿಂದ ವಜಾ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ನಾಲ್ಕು ತಿಂಗಳವರೆಗೂ ಅವ್ರು ಹೇಳ್ದೆ ಕೇಳಿದ್ರೆ ನಾವೇನು ಮಾಡ್ಬೋದು ಅದು ಒಂದು ಡ್ಯೂಟಿಗೆ ಹಾಜರಾಗದೇ ಹಾಗೇ ಇರ್ಬೋದು ಅಲ್ಲಿವರೆಗೂ ಕಾಯ್ತಾರೆ ಅದಾದ ನಂತರದ ದಿನಮಾನಗಳಲ್ಲಿ ಅವರ ಮೇಲೆ ವಿಚಾರಣೆಗೆ ಏನು ಮಾಡ್ತಾರೆ ವಿಚಾರಣೆಗೆ ಕಾಯ್ದಿರಿಸಿ ಸವಿಯಿಂದ ವಜಾಗೊಳಿಸ್ತಕ್ಕಂಥ ಸಾಧ್ಯತೆ ಇದೆ ವಿಚಾರಣೆಯನ್ನು ಮಾಡ್ಬೋದು ಒಂದು ರಜೆಯನ್ನು ಮತ್ತೊಂದು ರಜೆಯೊಂದಿಗೆ ಸಂಯೋಜಿಸಬಹುದು ಆದರೆ ಆಕಸ್ಮಿಕ ರಜೆಯನ್ನು ಸಂಯೋಜಿಸಲು ಅವಕಾಶ ಇಲ್ಲ ಈಗ ಎಕ್ಸಾಂಪಲ್ ಇ ಎಲ್ ಇರ್ತದೆ ಸಿ ಎಲ್ ಇರ್ತದೆ ಅಥವಾ ಬೇರೆ ಎಚ್ ಪಿ ಎಲ್ ಇರ್ತದೆ ಅಥವಾ ಆರ್ ಎಚ್ ಇರ್ತದೆ ಇದಕ್ಕೆ ಇವುಗಳು ಕೆಲವು ಸಂಯೋಜಿಸ್ಬೋದು ಆದರೆ ಆಕಸ್ಮಿಕ ರಜೆಯನ್ನು ಏನು ಮಾಡೋಕ್ಕಾಗಲ್ಲ ಸಂಯೋಜಿಸೋದಕ್ಕೆ ಬರಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ ವಿವಿಧ ಬಗೆಯ ರಜೆಗಳು ಯಾವ್ಯಾವ ರಜೆಗಳಿದ್ದಾವೆ ಸಾಂದರ್ಭಿಕ ರಜೆ ಇದನ್ನೇ ನಾವು ಆಕಸ್ಮಿಕ ರಜೆ ಅಂತ ಕರಿತಾ ಹೋಗ್ತೀವಿ ನೋಡಿ ಇದ್ರ ಜೊತೆ ಕೆಲವೊಂದು ಸಂಯೋಜಿಸಂಗಿಲ್ಲ ಅಂತ ಹೇಳ್ತಾರೆ ಮುಂದೆ ಪೂರ್ತಿ ಪ್ರಮಾಣದಲ್ಲಿ ಶೇರ್ ಮಾಡೋಣ ಇದನ್ನು ನಾವು ಸಿ ಎಲ್ ಅಂತ ಕರಿತೀವಿ ಕ್ಯಾಶುಯಲ್ ಲೀವ್ ಸಾಂದರ್ಭಿಕವಾಗಿ ನಾವು ಹಾಕ್ಕೊಳ್ತಕ್ಕಂತಹ ಒಂದು ರೀಜಿ ಸಂದರ್ಭಾನುಸಾರ ರಜೆ ಅಂತ ಕರಿತೇವೆ ನೆಕ್ಸ್ಟು ಸ್ಪೆಷಲ್ ಸಾಂದರ್ಭಿಕ ರಜೆ ಅಂದರೆ ಸ್ಪೆಷಲ್ ಸಿ ಎಲ್ ಸ್ಪೆಷಲ್ ಕ್ಯಾಶುಯಲ್ ಲೀವ್ ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಗಳಿಕ ರಜೆ ಇಲ್ಲಿ ಎರಡು ರೀತಿ ಇರ್ತದೆ ಅಂದರೆ ಬಿಡುವು ರಹಿತ ಇಲಾಖೆ ಬಿಡುವು ಸಹಿತ ಇಲಾಖೆ ಈಗ ಬಿಡುವು ಸಹಿತ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲವೊಂದು ಟೀಚಿಂಗ್ ಸ್ಟಾಫ್ಗೆ ಬಿಡುವು ಸಹಿತ ಇಲಾಖೆ ಅಂತ ಕರಿತಾ ಹೋಗ್ತೀವಿ ಟೀಚಿಂಗಲ್ಲಿ ಬಿಡುವ ರಹಿತ ಇಲಾಖೆ ಅಂದರೆ ಟೀಚಿಂಗನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಯಾವ್ಯಾವ ಅದು ಟೀಚಿಂಗಲ್ಲೂ ಪರ್ಟಿಕ್ಯುಲರಾಗಿ ಟೀಚಿಂಗ್ ಸ್ಟಾಫ್ ಅನ್ನು ಮಾತ್ರ ನಾವೇನು ಮಾಡ್ತೀವಿ ಬಿಡುವು ಸಹಿತ ಇಲಾಖೆ ಅಂತ ಕರಿತೀವಿ ಬಿಡುರ್ತಕ್ಕಂಥವ್ರನ್ನೆಲ್ಲವೂ ಬಿಡುವು ರಹಿತ ಇಲಾಖೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಕರಿತೀವಿ ಅದು ಮುಂದೆ ಚರ್ಚೆ ಮಾಡೋದು ಅರ್ಧ ವೇತನ ರಜೆ ಅಂತ ಇದೆ ಆಫ್ ವೇ ಯೂಸ್ ಇದ್ದಾವೆ ಪರಿವರ್ತಿತ ರಜೆ ಅಂತೇಳಿದೆ ಹಕ್ಕಿ ಹಕ್ಕಿನಲ್ಲಿ ಇಲ್ಲದ ರಜೆ ಅಂತ ಇದೆ ಅಸಾಧಾರಣ ರಜೆ ಇದೆ ಪರೀಕ್ಷಾ ರಜೆ ಇದೆ ಹೆರಿಗೆ ರಜೆ ಇದೆ ಪಿತೃತ್ವ ರಜೆ ಇದೆ ವಿಶೇಷ ದುರ್ಬಲ ರಜೆ ಇದೆ ನೋಡಿ ಇಷ್ಟು ರಜೆಗಳಿದಾವೆ ಆಯಾ ಸಂದರ್ಭಗಳಿಗೆ ಏನು ಮಾಡುತ್ತೆ ಅಂದರೆ ಕೆಲವೊಂದು ಅನ್ವಯ ಆಗ್ತದೆ ಇನ್ನು ಕೆಲವು ಕಾಮನ್ನಾಗಿ ಎಲ್ರಿಗೂ ಕೊಡಬೇಕಾಗ್ತದೆ ಈಗ ಅದರಲ್ಲಿ ಸಾಂದರ್ಭಿಕ ರಜೆ ಬಗ್ಗೆ ನಾವು ಚರ್ಚೆ ಮಾಡೋಣ ಇದನ್ನು ಎಲ್ ಅಂತೇಳಿ ಕರೆದಿದ್ದೀವಿ ನಾವು ಸರ್ಕಾರಿ ನೌಕರರು ಸೇವೆಯ ಮೊದಲ ಒಂದು ವರ್ಷದ ಸೇವಾವಧಿಯಲ್ಲಿ ಒಂದು ತಿಂಗಳ ಕರ್ತವ್ಯದ ನಂತರ ಒಂದು ವರ್ಷ ಯಾರ್ಯಾರು ಹೊಸ್ದಾಗ ಅಪಾಯಿಂಟಿಗೆ ಸೇರಿದ್ದೀರೋ ನಿಮಗೆ ಒಂದು ವರ್ಷ ಆಗೋವರೆಗೂ ಒಂದು ವರ್ಷ ಅಂತಂದರೆ ಅಲ್ಲಿ ಎರಡು ರೀತಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದು ಸರಿಯಾಗಿ ಪರ್ಟಿಕ್ಯುಲರಾಗಿ ಅದನ್ನು ಮೆನ್ಷನ್ ಮಾಡಿದಿಲ್ಲ ಅದನ್ನು ಮಾಹಿತಿ ಹಕ್ಕದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಸರಿಯಾಗಿ ಹೇಳಿಲ್ಲ ಅಂದರೆ ಏನು ಆ ನೀವು ಸೇರ್ಪಡೆ ಆದ ಒಂದು ವರ್ಷ ಆ ವರ್ಷ ಏನಾಗ್ತದೆ ಈ ಕ್ಯಾಲೆಂಡರ್ ಇಯರ್ ಏನಿದೆ ಸರ್ಕಾರದ ಪ್ರಕಾರ ಕ್ಯಾಲೆಂಡರ್ ಇಯರ್ ಆಧಾರದ ಮೇಲೆ ನಮಗೆ ರಜೆಗಳು ಮಂಜೂರಾತಿ ಆಗ್ತಕ್ಕಂಥದ್ದು ಸಿ ಎಲ್ ಆಗಿರ್ಬೋದು ಆಗಿರ್ಬೋದು ಹಾಗಾಗಿ ಜನವರಿಯಿಂದ ಡಿಸೆಂಬರ್ ಏನಿದೆ ನೀವು ಸೇರ್ಕೊಂಡು ಡಿಸೆಂಬರ್ ಒಳಗೆ ಆದರೆ ಅದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವರ್ಷದಿಂದ ಏನಾಗ್ತೈತೆ ಅಂದರೆ ಹೊಸ ನಿಯಮ ಪ್ರಾರಂಭದಲ್ಲಿ ನಿಮ್ಗೆ ಏನಾಗ್ತೈತೆ ಅಂತಂದರೆ ಕೆಲವು ಇಲಾಖೆಗಳಿಗೆ ಹತ್ತು ಇನ್ನು ಕೆಲವು ಇಲಾಖೆಗಳಿಗೆ ಹದಿನೈದು ನಿಮಗೆ ಸಿ ಎಲ್ ದೊರೀತದೆ ಆ ನಂತರ ಪ್ರತಿ ಕ್ಯಾಲೆಂಡರ್ ವರ್ಷಕ್ಕೆ ಹದಿನೈದು ದಿನಗಳು ಮುಂಗಡವಾಗಿ ಜಮೆ ಆಗ್ತದೆ ಮತ್ತು ಕಂಟಿನ್ಯೂಸ್ ಆಗಿ ಏಳು ದಿನ ಮಾತ್ರ ಈ ಸಾರ್ವತ್ರಿಕ ರಜೆಯನ್ನು ಏನು ಮಾಡ್ಬೋದು ಅಂತಂದ್ರೆ ನಾವು ಹಾಕ್ಕೊಳ್ಬೋದು ಕೆಲವೊಂದು ರಜೆಗಳಿಗೆ ಸಂಯೋಜನೆ ಮಾಡಿದಾಗ ಗರಿಷ್ಠ ಹತ್ತು ದಿನಗಳು ಹಾಕ್ಕೊಳ್ಳಬಹುದು ಡಿಸೆಂಬರ್ ಅಂತ್ಯದೊಳಗೆ ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಅವೆಲ್ಲ ವೇಸ್ಟ್ ವೇಸ್ಟ್ ಆಗ್ತದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವೇನು ಹದಿನೈದು ಕೆಲವು ಇಲಾಖೆಗಳು ಕೆಲವು ಇಲಾಖೆಗಳು ಹತ್ತು ಸೀಯಲ್ ಇದೆ ಆ ಸಿಯಲ್ಗಳನ್ನ ಹಾಕ್ಕೊಳ್ಬೇಕಾಗ್ತದೆ ಹಾಕಲಿಲ್ಲ ಅಂದರೆ ವೇಸ್ಟ್ ಅವು ಕಂಟಿನ್ಯೂ ಆಗೋದಿಲ್ಲ ಮತ್ತು ಇತರೆ ರಜೆಗಳೊಂದಿಗೆ ಸಂಯೋಜಿಸಲು ಅವಕಾಶ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ ಸಾರ್ವತ್ರಿಕ ಚಾತು ನಿರ್ಬಂಧಿತ ರಜೆಯೊಂದಿಗೆ ಸಂಯೋಜಿಸ್ಬೋದು ಅಂತ ಹೇಳ್ತಾರೆ ಇವೆರಡರ ಜೊತೆಗೆ ಸಂಯೋಜಿಸ್ಬೋದು ಹೇಳಿ ನೆಕ್ಸ್ಟ್ ಕಚೇರಿಯ ಮುಖ್ಯಾಧಿಕಾರಿ ಮಂಜೂರಾತಿ ಪ್ರಾಧಿಕಾರ ಆಗಿರ್ತಾರೆ ಯಾರು ಕಚೇರಿ ಮುಖ್ಯಸ್ಥರು ಇರ್ತಾರೋ ಅವರು ಮಂಜೂರಾತಿ ಮಾಡ್ತಕ್ಕಂಥ ಪ್ರಾಧಿಕಾರ ಆಗಿರ್ತಾರೆ ಅಂತ ಕೆಲವರು ಹೇಳ್ತಾರೆ ನೆಕ್ಸ್ಟ್ ಗಳಿಕೆ ರಜೆ ಈ ಎಲ್ಲಿ ಬಿಡುವು ಇಲ್ಲದ ನೌಕರರಿಗೆ ಇವರೇ ಜಾಸ್ತಿ ಇರ್ತಕ್ಕಂಥದ್ದು ಬಿಡುವಿಲ್ಲದ ನೌಕರರು ಸರ್ಕಾರಿ ನೌಕರನ್ನು ಅವಧಿಯಲ್ಲಿ ಗಳಿಸಿ ಇದ ರಜೆ ಪ್ರತಿ ಕ್ಯಾಲೆಂಡರ್ ಅರ್ಧ ವರ್ಷದ ಪ್ರಾರಂಭ ದಿನಾಂಕದಂದು ಪ್ರತಿ ಅಂದರೆ ಇದು ವರ್ಷಕ್ಕೆ ಎರಡು ಬಾರಿ ಸ್ಯಾಂಕ್ಷನ್ ಮಾಡ್ತಾರೆ ಜನ್ವರಿಯಿಂದ ಜೂನ್ವರೆಗೂ ಒಂದು ರೀತಿ ಆರು ತಿಂಗಳಿಗೊಂದು ಜುಲೈಯಿಂದ ಡಿಸೆಂಬರ್ಗೊಂದು ಬಿಡುವು ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಕೆಲವೊಂದು ಶಿ ಏನೋ ಟೀಚಿಂಗ್ ಸ್ಟಾಫನ್ನು ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಸೇರಿಕೊಂಡಂತೆ ಇನ್ನೇನು ಕರಿತೀವಿ ಅವ್ರನ್ನೆಲ್ಲ ಬಿಡುವಿಲ್ಲದ ನೌಕರರು ಅಂತ ಕರಿತೀವಿ ಬಿಡುವಿಲ್ಲದ ಇಲ್ಲದ ನೌಕರರು ಅಂತ ಕರಿತೀವಿ ಅವರಿಗೆ ಒಟ್ಟು ಮೂವತ್ತು ಇರ್ತದೆ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಹದಿನೈದು ಜಮೆ ಆಗಿಬಿಡ್ತವೆ ಇನ್ನು ಆರು ತಿಂಗಳಿಗೆ ಹದಿನೈದು ಒಟ್ಟು ಮೂವತ್ತು ಏನು ಮಾಡ್ತಾರೆ ಅಂದರೆ ಜಮೆ ಮಾಡ್ತಾ ಹೋಗ್ತಾರೆ ಕರ್ತವ್ಯವಲ್ಲದ ಅವಧಿಯಲ್ಲಿ ಪ್ರತಿ ಹತ್ತು ದಿನಗಳಿಗೆ ಒಂದು ದಿನದ ರಜೆ ಮುಂದಿನ ಅರ್ಧ ವರ್ಷದ ಲೆಕ್ಕ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತಾರೆ ಲೆಕ್ಕದಲ್ಲಿ ಒಂದಿರಬಹುದಾಗಿರ್ತಕ್ಕಂಥ ಗರಿಷ್ಠ ರಜೆಗಳನ್ನ ಲೆಕ್ಕ ಹಾಕ್ತಾ ಹೋಗ್ತಾರೆ ಇನ್ನೂರು ನಲವತ್ತು ಪ್ಲಸ್ ಹದಿನೈದು ದಿನಗಳು ಅಂತ ಹೇಳಿದ್ರೆ ಹದಿನೈದು ದಿನಗಳನ್ನು ಕ್ಯಾಲೆಂಡರ್ನ ಅರ್ಧ ವರ್ಷ ಉಪಯೋಗಿಸದಿದ್ದರೆ ಲ್ಯಾಬ್ಸ್ ಆಗ್ತದೆ ಅಂತ ಹೇಳ್ತಾ ಹೋಗ್ತಾರೆ ಅಧ್ಯರ್ಪಣೆ ಮತ್ತು ನಗದೀಕರಣ ಸೌಲಭ್ಯಗಳು ಇರ್ತದೆ ಅಂದರೆ ಇ ಎಲ್ ಎನ್ಕ್ಯಾಶ್ಮೆಂಟ್ ಮುಂದೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಸಪ್ರೇಟಾಗಿ ಎಲ್ ಎನ್ಕ್ಯಾಶ್ ಮಂಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಅಂದರೆ ವರ್ಷಕ್ಕೆ ಹದಿನೈದು ಅನ್ನು ಎನ್ಕ್ಯಾಶ್ಮೆಂಟ್ ಮಾಡ್ಕೋಬೋದು ಹದಿನೈದು ದಿನದ ರಜೆ ಬರುತ್ತೆ ಅಂದರೆ ನೀವು ಒಂದು ತಿಂಗಳಿಗೆ ನಲ್ವತ್ತು ಸಾವಿರ ಸಂಬಳ ತಗೊತಾ ಇದ್ದೀರ ಅಂದರೆ ಹದಿನೈದು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಏನಾಗುತ್ತೆ ನಿಮಗೆ ಸ್ಯಾಲ್ರಿ ಬರುತ್ತೆ ಅದೇ ನೀವು ಒಂದು ಲಕ್ಷ ತಗೊತಾ ಇದ್ದೀರಾ ಅಂತಂದರೆ ಎಲ್ ಹದಿನೈದು ಮಾತ್ರ ವರ್ಷಕ್ಕೆ ಎನ್ಕೇಶ್ಮೆಂಟ್ ಮಾಡಕ್ಕೆ ಅವಕಾಶ ಇರೋದು ನಿಮ್ಗೆ ಐವತ್ತು ಸಾವಿರ ಏನು ಮಾಡುತ್ತೆ ಅಂದರೆ ಬರುತ್ತೆ ನೀವು ತೆಗೆದುಕೊಳ್ತಿರ್ತಕ್ಕಂಥ ಸಂಬಳದಲ್ಲಿ ಮೂವತ್ತು ದಿನಕ್ಕೆ ನೀವು ಸಂಬಳ ತಗೊತಿದ್ದೀರಿ ಅಂದರೆ ಇದು ಹದಿನೈದು ದಿನ ಸಂಬಳ ಏನಿರುತ್ತೆ ಆ ಸಂಬಳ ನಿಮಗೆ ಎಲ್ಲಿ ಎನ್ಕೇಷ್ಮೆಂಟ್ ಮಾಡಿದ್ರೆ ಬರುತ್ತೆ ಮತ್ತು ರಜೆಗಳು ಹಾಕ್ಕೊಳ್ಬೋದು ಒಂದು ಏಯಲು ಒಂದು ದಿನದ ರಜೆಕ್ಕೆ ಅವಕಾಶ ಆ ರೀತಿ ಹದಿನೈದು ಏಲ್ ಹಾಕೊಂಡ್ರೆ ಹದಿನೈದು ದಿನ ಮೂವತ್ತು ಎಲ್ ಹಾಕೊಂಡ್ರೆ ಮೂವತ್ತು ದಿನ ನೀವೇನು ಮಾಡ್ಬೋದು ರಜೆ ತಗೋಬೋದು ಬಟ್ ಭಾನುವಾರಗಳೇನಾಗ್ತೈತೆ ಅಂದ್ರೆ ಅದು ಕಂಟಿನ್ಯೂ ಆಗ್ಸುತ್ತೆ ಮತ್ತು ಬೇರೆ ಬೇರೆ ರೀತಿಗೆ ಇರ್ತಕ್ಕಂತಕ್ಕಂಥ ಕ್ಯಾಲ್ಕುಲೇಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಇದನ್ನೆಲ್ಲ ಏನು ಮಾಡ್ಬೋದು ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿದೆ ಬಿಡುವು ಇಲಾಖೆ ನೌಕರರು ಯಾರಿಗೆ ಬಿಡುವಿದೆಯೋ ಏನಾಗ್ತಿದೆ ವರ್ಷಕ್ಕೆ ಹತ್ತೇ ಬರೋದು ಪ್ರಾರಂಭ ಜ ಜನವರಿಯಿಂದ ಜೂನ್ಗೆ ಆರು ತಿಂಗಳಿಗೆ ಐದು ಸಿಗ್ತದೆ ನೆಕ್ಸ್ಟ್ ಜುಲೈಯಿಂದ ಡಿಸೆಂಬರ್ವರೆಗೆ ಐದು ಸಿಗುತ್ತೆ ಬಿ ಅಂದರೆ ಟೀಚಿಂಗ್ ಸ್ಟಾಫ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಹತ್ತು ಇ ಎಲ್ ಮಾತ್ರ ಸಿಗುತ್ತೆ ಉಳಿದಿರ್ತಕ್ಕಂಥವ್ರಿಗೆಲ್ಲೂ ಮೂವತ್ತು ಎಲ್ ಸಿಗುತ್ತೆ ಅವ್ರಿಗೆ ಆ ಅರ್ಧ ವರ್ಷಕ್ಕೆ ಅದನ್ನ ಇನ್ನರ್ಧ ವರ್ಷಕ್ಕೆ ಅದನ್ನ ಟೀಚಿಂಗ್ ಸ್ಟಾಫಲ್ಲಿ ಇರ್ತಕ್ಕ ಟೀಚಿಂಗ್ ಇರತಕ್ಕಂಥವ್ರಿಗೆ ಪ್ರಾರಂಭದಲ್ಲಿ ಐದು ಸಿಗುತ್ತೆ ಆಮೇಲೆ ಐದು ಸಿಗುತ್ತೆ ಹತ್ತೇ ಸಿಗ್ತಕ್ಕಂಥದ್ದು ಅವ್ರಿಗೆ ಇದನ್ನು ಅಷ್ಟೇ ಅದರದ್ದೆಲ್ಲ ಲೆಕ್ಕ ಏನು ಲೆಕ್ಕಾಚಾರಗಳೆಲ್ಲ ಇದಾವೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಬೋದು ಗಳಿಕೆ ರಜೆ ನಗದೀಕರಣ ಸೌಲಭ್ಯವನ್ನು ನೀವು ಏನು ಮಾಡ್ಬೋದು ಅಂದರೆ ನಗದೀಕರಣ ಮಾಡ್ಕೊಬೋದು ಅದಕ್ಕೆ ಇರ್ತಕ್ಕಂಥ ರೂಲ್ಸ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಅರ್ಧ ವೇತನ ರಜೆ ಆಫ್ ಫೇಲಿ ಪ್ರತಿ ಕ್ಯಾಲೆಂಡರ್ ಅರ್ಧ ವರ್ಷದ ಪ್ರಾರಂಭದಲ್ಲಿ ಹತ್ತು ದಿನ ರಜೆಗಳ ಲೆಕ್ಕಕ್ಕೆ ಜಮಾ ಆಗ್ತವೆ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಅರ್ಧ ವರ್ಷಕ್ಕತ್ತು ಅಂದರೆ ಇನ್ನರ್ಧ ವರ್ಷಕ್ಕೆತ್ತು ಇಪ್ಪತ್ತು ಏನಾಗ್ತೈತೆ ಅಂದರೆ ಆಫ್ ಫೈಲ್ಯೂಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇದು ಇದ್ರ ಬಗ್ಗೆನೇ ಎಲ್ಲ ಇಲ್ಲಿದೆ ನೋಡಿ ನೀವು ಐಮಾರ್ ನೆಕ್ಸ್ಟ್ ಪರಿವರ್ತಿತ ರಜೆ ಅದ್ರ ಬಗ್ಗೆನೂ ಇಲ್ಲಿದೆ ನೌಕರನ ಲೆಕ್ಕದಲ್ಲಿರುವ ಅರ್ಧ ವೇತನ ರಜೆಯನ್ನು ಪೂರ್ಣ ವೇತನ ಭತ್ತೆಯಾಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳಿದ್ರೆ ಅದ್ರದ್ದೆಲ್ಲ ವಿಚಾರಗಳನ್ನ ಏನು ಮಾಡ್ಬೋದು ಅಂದರೆ ಲೆಕ್ಕ ಹಾಕ್ಬೋದು ಇಲ್ಲೆಲ್ಲ ಇದೆ ನೋಡಿ ಮತ್ತು ಗಳಿಸದ ರಜೆ ಅಂತ ಇದೆ ಲೀವ್ ನಾಟ್ ಅಂತ ಇದೆ ಅದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿ ಇದೆ ನೋಡಿ ಅಸಾಧಾರಣ ರಜೆ ಇದೆ ಅದ್ರ ಬಗ್ಗೆನೂ ಇಲ್ಲಿ ಮಾಹಿತಿ ಇದೆ ನೆಕ್ಸ್ಟ್ ಪರೀಕ್ಷಾ ರಜೆ ಇಲಾಖೆ ಪರೀಕ್ಷೆ ಅಂತ ಹೇಳ್ಬಿಟ್ಟು ನಾವು ಸುಮಾರು ನಮ್ಮ ಚಾನಲ್ ವಿಡಿಯೋ ಮಾಡಿ ಹಾಕಿದ್ದೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಆಗಲೇಬೇಕು ಕೆಲವೊಂದು ಇಲಾಖೆಗಳಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ ಪ್ರೊಫೆಷ್ನರಿ ಫೀಲ್ಡು ಡಿಕ್ಲೇರ್ ಮಾಡಲ್ಲ ಅಂತ ಹೇಳಿದೀವಿ ಹೆಂಗೆ ಸಿ ಎ ಸಿ ಎಲ್ ಟಿ ಹೆಂಗೆ ಪಾಸ್ ಆಗಬೇಕು ಅದೇ ರೀತಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಆಗಲೇಬೇಕು ಕನಿಷ್ಠ ಅಂತಂದರೆ ಅಕೌಂಟ್ಸ್ ಅಯ್ಯರು ಜನರಲ್ ಆ ಪಾರ್ಟ್ ಒನ್ ಪಾರ್ಟ್ ಟು ಈ ಮೂರು ಸಬ್ಜೆಕ್ಟನ್ನು ಆಗಲೇಬೇಕು ಅಂತ ನಾವು ಹೇಳಿದ್ದೀವಿ ಆ ಥರದ್ದು ಹೋದಾಗ ಎರಡು ಎರಡು ಅವರಿಗೆ ಅವಕಾಶ ಕೊಡ್ತಾರೆ ಅಂದರೆ ಒಂದು ಅಟೆಂಪ್ಟಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ಇನ್ನೊಂದು ಅಟೆಂಪ್ಟ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ರಜೆ ಸೌಲಭ್ಯ ಕೊಡ್ತಾರೆ ಇಲಾಖೆಯಿಂದ ಇದಕ್ಕೆ ರಜಾ ಸೌಲಭ್ಯ ಅವಕಾಶ ಇದೆ ಅದಕ್ಕೆ ಪತ್ರವನ್ನು ಏನು ಮಾಡಬೇಕಾಗುತ್ತೆ ಒದಗಿಸಬೇಕಾಗುತ್ತೆ ಮತ್ತು ಏನು ಸರ್ವಿಸ್ ಬುಕ್ ಇಲ್ಲೇ ಅದರಲ್ಲೂ ಮೆನ್ಷನ್ ಮಾಡಿಸ್ಬೇಕಾಗುತ್ತೆ ಮತ್ತು ಹೆರಿಗೆ ರಜೆ ನೋಡಿ ಹೆರಿಗೆ ರಜದಲ್ಲಿ ಈಗ ಸ್ವಲ್ಪ ಎಲ್ಲರ ಮಾರ್ಪಾಡಾಗಿದೆ ಒಟ್ಟು ಎಂಬತ್ತು ದಿನಗಳ ಕಾಲ ಹೆರಿಗೆ ರಜೆ ಕೊಡ್ತಾರೆ ಅದಕ್ಕೆ ಸಪ್ರೇಟ್ ನಾವೇನು ಮಾಡ್ತೀವಿ ಅಂತಂದ್ರೆ ಅಂದರೆ ಆರು ತಿಂಗಳು ಟೈಮ್ ಇರುತ್ತೆ ನೂರ ಎಂಬತ್ತು ದಿನ ಮಹಿಳಾ ನೌಕರರು ಮಹಿಳೆಯರು ಸರ್ಕಾರಿ ನೌಕರರಾಗಿದ್ದರೆ ಹೆರಿಗೆ ಟೈಮ್ನಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒನ್ ಏಯ್ಟಿ ಡೇಸ್ ಅದು ಇನ್ನೊಂದು ವೀಡಿಯೋ ಮಾಡಿ ನಾವು ಏನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಪಿತೃತ್ವ ರಜೆ ಅಂದರೆ ಸರ್ಕಾರಿ ನೌಕರನಾಗಿರ್ತಕ್ಕಂತಹ ಒಬ್ಬ ಗಂಡಸು ಸರ್ಕಾರಿ ನೌಕರನಾಗಿದ್ದರೆ ಪುರುಷ ಅವರ ಹೆಂಡತಿ ಸರ್ಕಾರಿ ನೌಕರಲ್ಲಿ ಇರಲಿ ಇಲ್ಲದೆ ಇರಲಿ ಅವ್ರಿಗೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಇವರು ಆ ಹೆಂಡತಿ ಮತ್ತು ಮಗುವನ್ನು ನೋಡ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ಕರ್ಕೊಂಡು ಹೋಗೋದು ಬರೋದು ಮತ್ತಿತ್ತಿರೋದು ನೋಡ್ಕೊಳ್ಳೋದಕ್ಕೋಸ್ಕರ ಹದಿನೈದು ದಿನಗಳ ಕಾಲ ಪಿತೃತ್ವ ರಜೆ ಅಂತೇಳ್ಬಿಟ್ಟು ಪೆಟರ್ನಿಟಿ ಲೀವ್ ಅಂತೇಳ್ಬಿಟ್ಟು ಕೊಡ್ತಾ ಹೋಗ್ತಾರೆ ಇದು ಎರಡು ಮಕ್ಕಳಿಗೆ ಅವಕಾಶ ಮಾಡ್ಕೊಡ್ತಾರೆ ಎರಡು ಮಕ್ಕಳ ನಂತರ ಅವಕಾಶ ಮಾಡ್ಕೊಡೋದಿಲ್ಲ ಮತ್ತು ವಿಶೇಷ ದುರ್ಬಲ ರಜೆ ಸರ್ಕಾರಿ ನೌಕರರ ಕರ್ತವ್ಯ ನಿರ್ವಹಣೆ ಮಾಡಬೇಕಾದ್ರೆ ಏನಾದರೂ ದೈಹಿಕವಾಗಿರ್ತಕ್ಕಂಥ ಅಂಗವಿಕಲತೆ ಮಾನಸಿಕ ಅಸ್ವಸ್ಥತೆ ಆ ಥರದ ಉಂಟಾದ ವೈದ್ಯಕೀಯ ಮಂಡಳಿಯಿಂದ ಆ ಥರದ್ದು ಪ್ರಮಾಣಪತ್ರ ಕೊಟ್ಟರೆ ಎರಡು ವರ್ಷದವರೆಗೆ ಏನು ಮಾಡ್ತಾರೆ ಅಂದರೆ ವಿಶೇಷ ದುರ್ಬಲತೆ ರಜೆಯನ್ನು ಕೊಡ್ತಾ ಹೋಗ್ತಾರೆ ಮೊದಲು ನಾಲ್ಕು ತಿಂಗಳು ಪೂರ್ತಿ ಪ್ರಮಾಣದ ವೇತನ ಭತ್ಯೆ ಕೊಡ್ತಾರೆ ನಾಲ್ಕು ತಿಂಗಳ ನಂತರ ಅರ್ಧ ವೇತನ ರಜೆ ಅದಿಲ್ಲದರ ವೇತನ ಭತ್ಯೆಗಳನ್ನು ಅವ್ರು ಏನು ಮಾಡ್ತಾರೆ ಅರ್ಧ ಆಫ್ ಸ್ಯಾಲ್ರಿಯನ್ನು ಮಾಡ್ತಾರೆ ಕೊಡ್ತಾ ಹೋಗ್ತಾರೆ ರಜೆ ಬಳಕೆಗೆ ನಿರ್ಬಂಧಗಳಿಗೆ ಆಲ್ರೆಡಿ ಹೇಳಿದೆ ಯಾವ್ಯಾವ ಅಂತ ಹೇಳ್ಬಿಟ್ಟು ಸಾಂದರ್ಭಿಕ ರಜೆಗಳು ಎಷ್ಟು ಗಳಿಕೆ ರಜೆಗಳು ಎಷ್ಟು ಇರ್ತದೆ ಸಾಂದರ್ಭಿಕ ರಜೆಗಳು ಕಂಟಿನ್ಯೂಸಾಗಿ ಏಳು ಹಾಕ್ಬೋದು ಏಳರ ಮೇಲೆ ಹಾಕಕ್ಕೆ ಬರೋದಿಲ್ಲ ಗಳಿಕೆ ರಜೆ ನೂರಿಪ್ಪತ್ತು ದಿನ ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗ್ಬೋದು ಅದು ಮೇಲೆ ಹಾಕಬೇಕು ಅಂದರೆ ಪರ್ಮಿಷನ್ ಮಾಡಬೇಕಾಗುತ್ತೆ ತಗೊಳ್ಬೇಕಾಗುತ್ತೆ ಹಂಗೆ ಪರಿವರ್ತಿತ ರಜೆ ಗಳಿಸಿದ ರಜೆ ಅಸಾಧಾರಣ ರಜೆ ಹೆರಿಗೆ ರಜೆಗಳು ಈಗ ನೂರು ಮೂವತ್ತೈದು ಐತೆ ಈಗ ನೂರು ಮೂವತ್ತೈದಿಲ್ಲ ತಿದ್ದುಪಡಿ ಮಾಡೋರು ಅದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಅದರಲ್ಲಿ ತಿದ್ದುಪಡಿ ಮಾಡಿ ಒನ್ ಏಯ್ಟಿ ಡೇಸ್ ಏನು ಮಾಡಿದ್ದಾರೆ ಅಂದರೆ ಮಾಡಿದರೆ ಅದ್ರ ಇನ್ನೊಂದು ವಿಡಿಯೋ ನಾವು ಏನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಈ ಥರ ಕಾರ್ಯವಿಧಾನ ಯಾವ ರೀತಿ ಸಕ್ಷಮ ವೈದ್ಯಾಧಿಕಾರಿ ಯಾರಾಗಿರಬೇಕು ಏನು ಎತ್ತ ಅಂತೇಳಿ ಕೆಲವೊಂದು ಯಾಕಂದರೆ ಕೆಲವೊಂದಕ್ಕೆ ವೈದ್ಯಾಧಿಕಾರಿಗಳಿಂದ ಪ್ರಮಾಣಪತ್ರ ಅತ್ಯಂತ ಅವಶ್ಯಕವಾಗಿರ್ತದೆ ಈಗ ಉಚ್ಚು ನಾಯಕ ಡಿತಕ್ಕೆ ಹದಿನೈದು ದಿನ ನೀವು ರಜೆ ಹಾಕಬೇಕು ಅಂತಂದರೆ ಮುಂದೆ ಮುಂದೆ ಬರುತ್ತದೆ ನೀವೇನು ಮಾಡಬೇಕಾಗುತ್ತೆ ಅದನ್ನೇ ಅದು ವೈದ್ಯಕೀಯ ಪ್ರಮಾಣಪತ್ರ ಕೊಡಬೇಕಾಗುತ್ತೆ ಡಾಕ್ಟರ್ ಕ್ರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಎಸ್ ಈಗ ಪಿತೃತ್ವ ರಜೆ ಹಾಕಬೇಕು ಅಂದ್ರೂ ಅಲ್ಲಿಂದ ನೀವು ತಗೊಳ್ಬೇಕು ಹೌದು ಎಸ್ ಇವು ಮಗು ಆಗಿದೆ ಅಂತ ಅದೇ ಮಹಿಳಾ ನೌಕರರು ಹೇಗೆ ರಜೆ ತಗೊಳ್ಬೇಕು ಅಂದರೆ ಎಸ್ ಆಗಿದೆ ಅನ್ನೋದಕ್ಕೆ ಏನು ಮಾಡಬೇಕು ಇವರು ಆರು ತಿಂಗಳ ರಜೆ ಸಿಗಬೇಕು ಅಂದರೆ ಕೆಲವೊಂದು ವೈದ್ಯಕೀಯ ಪ್ರಮಾಣಪತ್ರಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ ಈ ರೀತಿ ಇರತಕ್ಕಂಥ ಮಾಹಿತಿ ಇದೆ ಮತ್ತು ರಜೆ ವೇತನ ಸಂಬಂಧಪಟ್ಟಂಗೆ ಇದೆ ರಜೆ ಮಂಜೂರಾತಿ ಮತ್ತು ವಿವೇಚನಾ ಅಧಿಕಾರ ಯಾರಿಗಿರುತ್ತೆ ಅಂತ ಅನ್ನೋದು ಡಿಟೇಲ್ಸ್ ಡೀಟೇಲ್ಸಲ್ಲಿ ಇದೆ ನೆಕ್ಸ್ಟ್ ನಾವು ಉಚ್ಚನಾಯ ಕಡಿತಕ್ಕೆ ಯಾವ ರೀತಿ ರಜೆ ಸಂಕ್ಷೇನ್ ಆಗಬೇಕು ಮತ್ತು ಹೆರಿಗೆ ರಜೆ ಸಂಬಂಧಪಟ್ಟಂಗೆ ಇನ್ನು ಸಪ್ರೇಟ್ ಬೇರೆ ಬೇರೆ ರಜೆಗಳು ಸಂಬಂಧಪಟ್ಟಂಗೆ ನಾವು ಏನು ಮಾಡ್ತೀವಿ ಮಾಹಿತಿ ಅಪ್ಲೋಡ್ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಎಂದು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ದಯಮಾಡಿ ಎಲ್ಲರಿಗೂ ಹಂಚಿ ಈ ಎಲ್ಲೂ ಎಲ್ಗಳ ಬಗ್ಗೆ ಮತ್ತು ಎಚ್ ಪಿ ಎಲ್ಗಳ ಬಗ್ಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ರಜೆ ಮತ್ತು ದುರ್ಬಲತೆ ರಾಜ್ಯಗಳ ಬಗ್ಗೆ ಎಲ್ಲರೂ ಮಾಹಿತಿನ ತಿಳ್ ತಿಳ್ ತಿಳ್ಕೊಂಡು ಅವರು ಆ ಸಂದರ್ಭಾನುಸಾರ ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಲಿ ಅಂತ ಹೇಳ್ತಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ಲೈಕನ್ ಧನ್ಯವಾದಗಳು ಥ್ಯಾಂಕ್ ಯು